ಮನೆ ಅಧ್ಯಕ್ಷರೇ 2019 20 21 ಮೂರು ವರ್ಷಗಳು ಕೂಡ ಪ್ರವಾಹ ಬಂದಿದೆ ಮೂರು ವರ್ಷಗಳಲ್ಲೂ ಕೂಡ ಅತಿವೃಷ್ಟಿ ಆಗಿದೆ ಕೆಲವು ಭಾಗಗಳಲ್ಲಿ ಬರನು ಕೂಡ ಬಂದಿದೆ ಈ ವರ್ಷ ಅಂದ್ರೆ 2020 21 22 ಈ ಆರ್ಥಿಕ ವರ್ಷದಲ್ಲಿ ಮೂರು ಬಾರಿ ಪ್ರವಾಹ ಬಂದಿದೆ ಮೇ ತಿಂಗಳಲ್ಲಿ ಚೌಕ್ತೆ ಅಂತ ಹೇಳಿ ಚಂಡಮಾರುತ ಬಂತು ಚೌಕ್ತೆ ಚಂಡಮಾರುತ ಅದು ದಟ್ ಇಸ್ ದಿ ಮಂತ್ ಆಫ್ ಮೇ ಆಮೇಲೆ ಜುಲೈ ಆಗಸ್ಟ್ ನಲ್ಲಿ ಪ್ರವಾಹ ಬಂತು ಜುಲೈ ಆಗಸ್ಟ್ ನಲ್ಲಿ ಪ್ರವಾಹ ಬಂತು ಆಮೇಲೆ ಅಕ್ಟೋಬರ್ ನವೆಂಬರ್ ನಲ್ಲಿ ಅತಿವೃಷ್ಟಿ ಆಯಿತು ಅಕ್ಟೋಬರ್ ಮೊದಲನೇ ವಾರದಿಂದ ಹಿಡಿದು ಡಿಸೆಂಬರ್ ಮೊದಲನೇ ವಾರದವರೆಗೂ ಡಿಸೆಂಬರ್ ಮೊದಲನೇ ವಾರದವರೆಗೂ ಅಂದರೆ ಈ ತಿಂಗಳು ಸತತವಾಗಿ ಮಳೆ ಸುರಿಯಿತು ಸೂರ್ಯನೇ ಕಾಣಲಿಲ್ಲ ಕೆಲವು ದಿನಗಳು ಸೂರ್ಯ ಕಾಣಲಿಲ್ಲ ಅಲ್ವಾ ಸೋಮಣ್ಣ ಕಾಣ್ತಾ ನೋಡಿ ಸೂರ್ಯ ನಮ್ಮ ಪ್ರಕೃತಿ ವಿರುದ್ಧವಾಗಿ ನಾವು ಏನಾದರೂ ನಿಮ್ಮ ಕಡೆ ಕಾಣಿಸ್ತಾ ಇಲ್ಲ ಅದೆಲ್ಲ ಪ್ರಕೃತಿ ನಿಯಮ ಸರ್ ನಮ್ದು ನಿಮ್ದೇನಿಲ್ಲ ಸರ್ ಫ್ಲಡ್ ಬಂದಿದ್ದು ಮತ್ತೊಂದಾಗಿದ್ದು ಏನಂತ ಇರ್ಬೋದು ರಾಜ್ಯಕ್ಕೆ ಆದ್ರೆ ಈ ತರದ ಮೂರು ಸಾರಿ ನಾಲ್ಕು ತಿಂಗಳಲ್ಲಿ ಬಂದಿರತಕ್ಕಂಥ ಉದಾಹರಣೆ ಮೊದಲನೇದು ಸರ್ ಅದನ್ನೊಂಚೂರು ಗಮನ ಮಾಡಿಕೊಂಡೇ ಮಾತಾಡಿ ಸರ್ ಅದೇ ಈ ರೀತಿಯಾದ ಈ ತರಹದ ಒಂದು ಇದೆಲ್ಲ ಸರ್ ಫ್ಲಡ್ ಪ್ರಕೃತಿಯಿಂದಾಗಿರ್ತಕ್ಕಂಥ ಅನಾಹುತ ಸುಮಾರು ವರ್ಷಗಳ ಲೆಕ್ಕ ಹಾಕಿದಾಗ ಈ ಸಾರಿ ಆಗಿರೋಷ್ಟು ದೊಡ್ಡದು ಯಾವತ್ತು ಆಗಿರಲಿಲ್ಲ ಹೌದು ಕರೆಕ್ಟ್ ಯು ಆರ್ ಕರೆಕ್ಟ್ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ